प्रीति वीक्षक सुजाता गोटलूर चानल स्वागत सुस्वागत इवत्तिना वीडियो हलसिन बीज बड़ी सौतेकाय जो सांबार हेगोदा तोरस्ता गलवरी गोतिल्ले यारे गोतिल्वो नोड़ी वीडियो इष्टवादल्ली लाइक शेर चानल सब्सक्राइब सब्सक्राइब यह सौतेकाय ना ऐदने फ्लोर टेरस बेदे रासायनिक गोबर उपयोग मादेने केवल किचन वेस्ट अंद्रे तरकारी सिप्पे बलसी गोबर दिंद सौतेकाय बेदी होगी इवगा सौतेकाय कित्कोबंदु सांबार हेगोद तोरस्तीनी नोड़ी नम्म टेरस मेले गिडगळ वीक्षणे कूड निमगू कूड आगली अंत निम्मन्नु कूड नन्न जोते कर्कोंडु होग्ता इर्तीनि बन्नि टेरस मेले गिडगळन्नु इट्टिरोद्रिंद दिवसक्के एरडु सल नावु बेळगे मत्तु संजे मेल्गडे होगक्के ओंदु केलस आगुत्ते अदरिंद नमगे व्यायाम कूड आगुत्ते बेळगे नीर हाक्ती संजे मत्ते नीर हाक्ती प्रति वर्षदंते ई वर्ष कूड ओंदु नालक्कु पाटल्लि सौते बीजन हाकिरोदु परवागिल्ल ई सल स्वल्प जास्तिने कायि बंदिदे ಕಾಯಿಗಳ ಸೈಜ್ ಅಷ್ಟೊಂದು ದೊಡ್ಡದಾಗಿಲ್ಲ ಚಿಕ್ಕ ಚಿಕ್ಕದಾಗಿದೆ ಜಾಸ್ತಿ ಯಾವುದು ನಾವು ರಾಸಾಯನಿಕ ಗೊಬ್ಬರನ ಯಾವುದನ್ನು ಉಪಯೋಗ ಮಾಡಿರೋದ್ರೆ ಇದ್ದಿದ್ರಿಂದ ಕಾಯಿಗಳು ಚಿಕ್ಕ ಚಿಕ್ಕಾಗಿದೆ ಆದರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ ಇಷ್ಟಕ್ಕೆ ಮುಂಚೆ ಎರಡು ಕಾಯಿನ ಕಟ್ ಮಾಡಿದ್ದೀನಿ ನಾನು ಇವಾಗ ಇದು ಸೆಕೆಂಡ್ ಟೈಮ್ ನಾವು ಬೆಳೆದಿರೋ ಕಾಯಿ ನಮಗೆ ಖುಷಿ ಕೊಡುತ್ತೆ ಮಾಮೂಲಾಗಿ ಆದರೆ ಗದ್ದೆಗಳಲ್ಲಿ ಬೆಳಿತಾರೆ ನಾನು ಒಂದಸಲ ಫಸ್ಟ್ ಟೈಮ್ ಹಾಕಿ ನೋಡಿದೆ ಕಾಯಿಗಳು ಚೆನ್ನಾಗಿ ಬಂದಿರೋದ್ರಿಂದ ಪ್ರತಿ ವರ್ಷನೂ ಏಪ್ರಿಲ್ ಅಲ್ಲಿ ಅಂದ್ರೆ ಮಾರ್ಚಲ್ಲಿ ಗಿಡಗಳನ್ನು ಹಾಕ್ತೀನಿ ಏಪ್ರಿಲ್ ಮೇ ಅಲ್ಲಿ ಕಾಯಿ ಬರುತ್ತೆ ನೋಡಿ ಇಷ್ಟು ಕಾಯಿ ಸಿಕ್ಕಿದೆ ಎಷ್ಟು ಬಿಸಿಲಿದ್ರೂ ಕೂಡ ಇಷ್ಟು ಕಾಯಿ ಸಿಕ್ಕಿದೆ ಬಿಸಿಲು ಇಲ್ಲ ಅಂದ್ರೆ ಇನ್ನು ಚೆನ್ನಾಗಿ ಬೆಳಿಬಹುದು ನಮ್ಮ ಮನೆಯವರು ಕಾಯಿನ ಸೌತೆಕಾಯಿನ ತಗೊಂಡು ಹೋಗಕ್ಕೆ ಸಹಾಯ ಮಾಡ್ತಾರೆ ಇದು ಕಹಿ ಬೇವಿನ ಗಿಡ ವಿಡಿಯೋ ಮಾಡಿದ ಕೂಡ ವಿಡಿಯೋ ಮಾಡಿ ಸಹಾಯ ಮಾಡಿದ್ದಾರೆ ಕಾಯಿ ಕೂಡ ಬಿಟ್ಟಿದೆ ಇಲ್ಲಿ ವಾಕಿಂಗ್ ಮಾಡೋರು ಬೆಳಗ್ಗೆ ಈ ಚಿಗುರು ಹೆಲ್ತ್ ಗೆ ಒಳ್ಳೆಯದು ಅಂತ ಶುಗರ್ ಇರೋರು ಇದನ್ನ ಕೊಯ್ದು ತಿಂತಾರೆ ಯಾರಿಗೋ ಒಬ್ಬರಿಗಾದರೂ ಉಪಯೋಗ ಆಗುತ್ತಲ್ಲ ಇದು ಇದು ಸಮ್ಮರ್ ಅಲ್ಲಿ ಹಕ್ಕಿಗಳಿಗೋಸ್ಕರ ನೀರನ್ನ ಇಟ್ಟಿದ್ದೀವಿ
ಮಧ್ಯಾಹ್ನ ಜಾಸ್ತಿ ಬಿಸಿಲು ಇರುವಾಗ ಬಂದು ಹಕ್ಕಿಗಳು ನೀರು ಕುಡಿದು ಹೋಗುತ್ತೆ ನನಗೆ ನೆಗಡಿ ಕೆಮ್ಮು ಇರೋದ್ರಿಂದ ಒಂದು ನಾಲ್ಕು ವಿಳ್ಳೆದೆಲೆ ಅದರ ಜೊತೆ ಒಂದೆರಡು ತುಳಸಿ ದಳ ಇದನ್ನ ಮಿಕ್ಸ್ ಮಾಡಿ ಇದರ ಜೊತೆ ನಾಲ್ಕು ಒಂದು ಪೀಸ್ ಶುಂಠಿ ಎರಡು ಲವಂಗ ಎರಡು ಮೆಣಸಿನಕಾಳು ಮತ್ತೆ ಕಲ್ಲ ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ತರ ಫೋಲ್ಡ್ ಮಾಡಿ ತಗೊಂಡ್ತಾ ಇದೀನಿ ಇದರಿಂದ ನನಗೆ ಕೆಮ್ಮು ಕಡಿಮೆ ಆಗುತ್ತೆ ಈಗ 2 ದಿನ ತಗೊಂಡಿದ್ದೀನಿ 3 ದಿನ ಇದು 3 ದಿನ ತಗೊಂಡ್ರೆ ಯಾವುದೇ ರೀತಿಯ ನೆಗಡಿ ಕೆಮ್ಮು ಇರಲಿ ತಕ್ಷಣ ಕಡಿಮೆ ಆಗುತ್ತೆ ಸೌತೆಕಾಯಿ ಹಸಿಂ ಬೀಜ ಹಾಕಿ ಹುಳಿನ ಯಾವ ತರ ಮಾಡೋದು ಅನ್ನೋದನ್ನ ನೋಡೋಣ ಹುಳಿ ಸಾಂಬಾರ್ ಇದೇನ ಅನ್ಬೋದು ಇದಕ್ಕೆ ಒಂದು 15 ರಿಂದ 20 ಹಲಸಿನ ಬೀಜನ ಕುಕ್ಕರ್ ಅಲ್ಲಿ ಬೇಯಿಸಕ್ಕೆ ಇಡ್ತಾ ಇದೀನಿ ಸೆಪರೇಟ್ ಆಗಿ ಬೇಯಿಸಬೇಕು ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಬೇಯಬೇಕು ಇದು ಇದಕ್ಕೆ ಒಂದು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ರಿಂದ 6 ವಿಸಿಲ್ ಬರೋವರೆಗೂ ಬೇಯಿಸಬೇಕು ಚೆನ್ನಾಗಿ ಬೇಯಬೇಕು ಇದು ಅಷ್ಟರಲ್ಲಿ ನಾವು ಸೌತೆಕಾಯಿನ ಹುಳಿಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡಿ ಇಟ್ಕೊಳ್ಳೋಣ ಈ ಸೌತೆಕಾಯಿ ಎಷ್ಟು ದಿವಸ ಇಟ್ರೂನು ಹಾಳಾಗಲ್ಲ 6 ತಿಂಗಳವರೆಗೂ ಇದನ್ನ ಸೇವ್ ಮಾಡಬಹುದು ಇವಾಗ ನಾನು ಸ್ವಲ್ಪ ಬೇಳೆನ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಬೇಳೆನ ಕುಕ್ಕರ್ ಅಲ್ಲಿ ಬೇಯಿಸಿ ಇಟ್ಟಿದ್ದೀನಿ ಹಾಗೇನೆ ಸೌತೆಕಾಯಿನ ಈ ತರ ಹೋಳುಗಳನ್ನಾಗಿ ಕಟ್ ಮಾಡ್ತಿದ್ದೀನಿ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಹೋಳನ್ನ ಕಟ್ ಮಾಡಿ ಇದಕ್ಕೆ ಉಪ್ಪು ಸ್ವಲ್ಪ ಉಪ್ಪು ಹಾಕಬೇಕು ಇವಾಗ ಆಲ್ರೆಡಿ ಹಸಿನ ಬೀಜಕ್ಕೆ ಹಾಕಿದ್ದೀವಿ ಇದಕ್ಕೂ ಚೂರು ಉಪ್ಪು ಹಾಕಬೇಕು ಯಾಕೆಂದ್ರೆ ಸೌತೆಕಾಯಿ ಬೇಗ ಬೇಯುತ್ತೆ ಇವಾಗ ನೋಡಿ ಹಲಸಿನ ಬೀಜ ಬೆಂದೋಗಿದೆ ಇವಾಗ ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿದೆ ಇದು ರುಚಿನೇ ಬೇರೆ ಇರುತ್ತೆ ಇವೆರಡು ಕಾಂಬಿನೇಷನ್ನಲ್ಲಿ ಈ ಹೋಳು ಬೇಳೆ ಎಲ್ಲ ಬೇಯೋಷ್ಟರಲ್ಲಿ ಇದಕ್ಕೆ ಮಧ್ಯದಲ್ಲಿ ನಾನು ಸ್ವಲ್ಪ ಕರ್ವೇ ಸೊಪ್ಪು ಕೂಡ ನಮ್ಮ ಕಿಚನ್ ಗಾರ್ಡನ್ ಕರ್ವೇ ಸೊಪ್ಪಿದ್ದು ಬಾಲ್ಕನಿ ಇದೆ ಕಿಚನ್ ಪಕ್ಕದಲ್ಲೇ ಬಾಲ್ಕನಿ ಅದರೊಳಗೆ ಕರ್ವೇ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಕರ್ವೇ ಸೊಪ್ಪು ಫ್ರೆಶ್ ಆಗಿರೋ ಕರ್ವೇ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಬೇಯುವಾಗ ಕರ್ವೇ ಸೊಪ್ಪು ಕೂಡ ಹಾಕಬೇಕು ಸ್ವಲ್ಪ ಅವಾಗ ಈ ಸೌತೆಕಾಯಿಗಳಿಗೆ ಕರ್ವೇ ಸೊಪ್ಪಿನ ಚೆನ್ನ ಕೂಡ ನಮಗೆ ಮಸಾಲೆ ಬೇಕಲ್ವ ಖಾರ
ಸಾಂಬಾರ್ ಮಸಾಲೆನ ಹುಳಿ ಮಸಾಲೆನ ಹುರ್ಕೊಂಡು ಮಿಕ್ಸಿ ಹಾಕಿ ರೆಡಿ ಮಾಡ್ಕೊಬೇಕು ಮಾಮೂಲಾಗಿ ನಿಮಗೆ ಯಾವ ನೀವು ಯಾವುದು ಹುಳಿಗೆ ಬಳಸ್ತಿರೋ ಅದನ್ನೇ ಇದಕ್ಕೂ ಹಾಕಬಹುದು ಅವರವರ ಟೇಸ್ಟ್ ಯಾವ ತರ ಅಂತ ಆ ತರ ಸಾಂಬಾರ್ ಮಾಡೋದು ಅಂತಾರೆ ನಿಮ್ಮಲ್ಲ ಇವಾಗ ಈ ಬೇಳೆ ಬೇಯಿಸಿರೋ ಬೇಳೆ ಕೂಡ ಈ ಹೋಳಿನ ಜೊತೆ ಸೇರಿಸ್ತಾ ಇದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಚೆನ್ನಾಗಿ ರಸ ತಕ್ಕೋಬೇಕು ಹಾಗೆ ಮಸಾಲೆ ಕೂಡ ಉದ್ದಿಟ್ಟಿದ್ದೀನಿ ಇದಕ್ಕೆ ನಾನು धनिया मेणिनका उद्दीन बड़े स्वलप ससवे जी हाकि तेनकाय हूँ हाकि मिक्स हाकिदी हिंसा रस कूड़ा हाकि मसाले कूड़ा हाकद्रे ಹಾಕಿ ಚೆನ್ನಾಗಿ ಕುದಿಸಬೇಕು ಹಾಕ್ತಾ ಇದೀನಿ ಇವಾಗ ಈ ಹಲಸಿನ ಬೀಜನ ಬರಿದೆ ಕೂಡ ಈ ತರ ತಿನ್ನಬಹುದು ಸ್ವಲ್ಪ ಎತ್ತಿಟ್ಟಿದ್ದೆ ಇಲ್ಲಿ ಇದನ್ನ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಕುದ ಮೇಲೆ ಒಗ್ಗರಣೆ ಮಾಡಿದ್ರೆ ಒಳ್ಳೆ ಸಾಂಬಾರ್ ಹುಳಿ ರೆಡಿ ಹುಳಿ ಸಾಂಬಾರ್ ಎಲ್ಲ ಹೇಳ್ತಾರೆ ಬೆಂಗಳೂರು ಕಡೆ ಎಲ್ಲ ಸಾರು ಅಂತಾರೆ ಇದಕ್ಕೆ ನಾನು ಒಗ್ಗರಣೆಗೋಸ್ಕರ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಈ ಸೌತೆಕಾಯಿ ಹಸಿನ ಬೀಜ ಹುಳಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಿ ಇದು ನಾನು ಮಾವಿನ ಹಣ್ಣಿನ ಸಾಸಿವೆ ಸ್ವಲ್ಪ ಹುಳಿಯಾಗಿರೋ ಮಾವಿನ ಹಣ್ಣಿನ ಸಾಸಿವೆ ಇದು ಇದಕ್ಕೆ ಉಕ್ಕು ಕೂಡ ಒಗ್ಗರಣೆ ಹಾಕಬೇಕು ಇದರ ಜೊತೆ ಸೌತೆಕಾಯಿ ಹುಳಿ ಮಾವಿನ ಹಣ್ಣಿನ ಸಾಸಿವೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೆಯಲ್ಲಿ ಮಾಡಿರೋದು ಎರಡು ಅಡಿಗೆ ರೆಡಿಯಾಗಿದೆ